ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಳಕತ್ತೀನಿ. ಸೊ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಕಂತೀನಿ ನೋಡ್ರಿ. ಮಧ್ಯಾಹ್ನ ಮ್ಯಾಗ ವ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ. ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿನಿ, ಕುಕಿಂಗ್ ಕೆಲಸ ಆಗಿರ್ಬೋದು, ಬಟ್ಟೆ ತೊಳೆಯೋದು. ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. ಇನ್ಮ್ಯಾಗ ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ನೆನ್ನೆ ಮುಗಿದ್ವು ನೋಡ್ರಿ. ಬ್ಲೌಸ್ ಮ್ಯಾಚಿಂಗ್ ಕಮರ್ ಪಟ್ಟನ ರೆಡಿ ಮಾಡಿಕೊಂಡೆ ಸೊಂಟದ ಪಟ್ಟಿ. ಸೊ ಲೇಸಿಂದನ ನೆನ್ನೆ ವ್ಲಾಗ್ನ ನೋಡಿರೋರ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ನೆನ್ನೆ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ. ಸೊಂಟದ ಪಟ್ಟಿ ಅಂತೂ ಮಸ್ತ್ ಬಂದವು. ಇವಾಗೆಲ್ಲ ಟ್ರೆಂಡ್ ಇರೋವಂಥದ್ದು ಬ್ಲೌಸ್ಗೆ ಮತ್ತು ಸ್ಯಾರಿಗೆ ಮ್ಯಾಚಿಂಗ್ ಸೊಂಟದ ಪಟ್ಟಿನ ಲೇಸಿಂದನೇ ಸ್ಟಿಚ್ ಮಾಡಿಸ್ಕೊತಾರೆ ಇವಾಗ. ಮತ್ತು ಮೆಟಲ್ ಸೊಂಟದ ಪಟ್ಟಿನ ತೊಗೊಳ್ತಾರೆ. ಸೊ ಎರಡು ಇವಾಗ ಟ್ರೆಂಡಲ್ಲಿ ಇರುವಂಥದ್ದು ಇವಾಗ. ಸೊ ಮೊದಲೆಲ್ಲ ಅಷ್ಟೊಂದು ಇರಲಿಲ್ಲ. ಸೊ ಈಗ ಮ್ಯಾಚಿಂಗ್ ಸೊಂಟದ ಪಟ್ಟಿ ಅಂತೂ ಇರತೈತಿ. ಅದೇ ಫಂಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇವಾಗ ಮೊನ್ನೆ ಮಾರ್ಕೆಟಿಂದ ಸೇಮ್ 4 ಸ್ಯಾರಿ ತೊಗೊಂಬಂದಿನಲ್ಲ ಫ್ರೆಂಡ್ಸ್. ಸೊ ಅವಕ್ಕೆ ಇವಾಗ ಫಾಲ್ಸ್ ಹಚ್ಚಬೇಕು. ಇವತ್ತ 4 ಸ್ಯಾರಿಗೂ ಫಾಲ್ಸ್ ಹಚ್ಚಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿನಿ. ಏನು ರೀಚ್ ಮಾಡ್ತೀನಿ ಏನೋ ಗೊತ್ತಿಲ್ಲ. ರೀಚ್ ಆದಷ್ಟು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿನಿ. ಯಾಕಂದ್ರೆ ಭಾಳನು ಟೈಮ್ ಇಲ್ಲ. ಇವತ್ತು ನಾಳೆ 2 ದಿನ ಟೈಮ್ ಐತೆ ನನಗೆ. ಅಷ್ಟರೊಳಗೆ ನಾನು ಫಾಲ್ಸ್ ಹಚ್ಕೊಳ್ಳೋದು ಮುಗಿಸ್ಕೋಬೇಕು. ನಿನ್ನೆ ಫಾಲ್ಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿನಿ. ಹಾಗೆ ಸುಮಾರು ವ್ಯೂವರ್ಸ್ ಎಲ್ಲ ಕೇಳ್ತಿದ್ರಿ, ಸೇಮ್ 4 ಸೀರೆ ಯಾಕೆ ಶಾಪಿಂಗ್ ಮಾಡಿದ್ರಿ, ಅಷ್ಟೊಂದು ಸೀರೆ ಯಾಕೆ ತಗೊಳಕಂತೀರಿ ಅಂತೇಳಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಹೇಳ್ತೀನಿ ಅಷ್ಟೊಂದೆಲ್ಲ ಸೀರೆ ಈಗ ಯಾಕೆ ತಗೊಂಡಿನಿ, ಅದು ಸೇಮ್ ಯಾಕೆ ತಗೊಂಡಿನಿ, ಯಾರಿಗೆಲ್ಲ ತಗೊಂಡಿನಿ ಅಂತೇಳಿ. ಸೇಮ್ 4 ಸೀರೆನೂ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಫೈನಲಿ ಸಿಕ್ತು 4 ಸೇಮ್ ಸೀರೆ ಅಂತಂದು ಒಂದು ಬ್ಲಾಗ್ ಒಳಗೆ ಹೇಳಿನಿ, ಬಟ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಯಾವ ಟೈಪ್ ಸ್ಯಾರಿ ತಗೊಂಬಂದಿನಿ ಏನು ಅಂತೇಳಿ. ಸೊ ಬರಿ ತೋರಿಸ್ತೀನಂತ ಯಾವ ಥರ ಸ್ಯಾರಿ ತಗೊಂಬಂದಿನಿ ಅಂತೇಳಿ. ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬಂದಿಂದ ಓಪನ್ ಮಾಡಿನೂ ನೋಡಿಲ್ಲ ನೋಡ್ರಿ, ನಾನು ಹಂಗೆ ಇಟ್ಬಿಟ್ಟಿನಿ, ಹೆಂಗೆ ತಗೊಂಬಂದಿನಿ ಹಂಗೆ ಇಟ್ಟಿನಿ. ಸೊ ಇವಾಗ ನೆನಪು ಹಾಕಂದೈತಿ, ಓಪನ್ ಮಾಡಿ ನೋಡಬೇಕಿತ್ತು ಅಂತೇಳಿ. ಸೊ ಡೈರೆಕ್ಟ್ ಇವಾಗ ನಿಮ್ಮ ಜೊತೆನ ಓಪನ್ ಮಾಡಿ ನೋಡ್ತೀನಿ ನೋಡ್ರಿ. ಸೊ ಇವಾಗ ಓಪನ್ ಮಾಡಿ ನೋಡಕಂತೀನಿ. ಸೊ ನೋಡ್ತಿರ್ಬೋದು ಈ ಕಲರ್ ಸೀರೆ ತಗೊಂಬಂದಿ ನೋಡ್ರಿ, ಲೆಮನ್ ಯೆಲ್ಲೋ ಕಲರ್. ಅದರ ವಿಡಿಯೋ ಒಳಗೆ ಫುಲ್ ಒಂಥರ ಕ್ರೀಮ್ ಕಲರ್ ಕಂಡೈತಿ, ಆದರೆ ವಿಡಿಯೋದಲ್ಲಿ ಇರೋದಕ್ಕಿಂತ ಸ್ವಲ್ಪ ಕಲರ್ ಡಾರ್ಕ್ ಐತಿ. ಸೇಮ್ ಇಲ್ಲಿ ಲೈವ್ ಆಗಿ ನಮಗೆ ನೋಡಕ್ಕೆ ಹೆಂಗೆ ಚೆನ್ನಾಗಿ ಕಾಣಿತು, ಇದ್ರೊಳಗೆ ಹಂಗೆ ಚೆನ್ನಾಗಿ ಕಾಣ್ತಿಲ್ಲ. ಸೇಮ್ 4 ಸೀರೆ ಇರ್ಬೋದು. ಇದನ್ನೊಂದು ಎಷ್ಟೋ ದಿನಗಳ ಆಸೆ ಕನಸು ಅಂತ ಹೇಳ್ಬೋದು, ಈ ಥರ ಸೇಮ್ 4 ಸೀರೆ ತಗೋಬೇಕು ಅನ್ನೋದು. ಫೈನಲಿ ಇವತ್ತು ಈಡೇರ್ತು ನೋಡ್ರಿ ನನ್ನ ಆಸೆ. ಈ ಸ್ಯಾರಿ ಎಲ್ಲ ಯಾರ್ಯಾರು ತಗೊಂಬಂದಿನಿ ಅಂತಂದು ಹೇಳ್ತೀನಿ. ವ್ಲಾಗ್ನ ಎಂತ ಅಂತ ನೋಡ್ರಿ, ವಾಚ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ಸ್ಯಾರಿ ಇವಾಗ ಫುಲ್ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಅಂತ. ಇಲ್ಲಿ ಫ್ರೆಂಟಲ್ಲಿ ಅಷ್ಟು ಕ್ಲಿಯರ್ ಬರೋಂಗಿಲ್ಲ. ಸೊ ನಾನು ಸೇಮ್ ಸೀರೆ ಬೇಕು, ಸೇಮ್ ಸೀರೆ ಬೇಕು ಅಂತೇಳಿ ಸೇಮ್ ಸ್ಯಾರಿ ನೋಡಿ ತಗೊಂಬಂದಿದ್ದೆ ಅಷ್ಟೇ. ಅಲ್ಲಿನೂ ಓಪನ್ ಮಾಡಿ ತಗೊಂಬಂದಿಲ್ಲ ನಾನು. ನೋಡಿ ಕಲರ್ ಐತಿ, ಚೆನ್ನಾಗೈತಿ ನೋಡಕ್ ಮಾತ್ರ. ಅದ್ರ ಸ್ಯಾರಿ ವೇರ್ ಮಾಡಿದಾಗ ಇನ್ನೂ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಬರ್ತೈತಿ. ಬ್ಲೌಸು ಮತ್ತೆ ಸೊಂಟದ ಪಟ್ಟಿ ಅದೆಲ್ಲ ಹಾಕೊಂಡಾಗ ಈ ಥರ ಐತೆ. ಬಾರ್ಡರ್ ಬ್ಲಾಗ್ ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಬಂದಿರೋರಿಗೆ ಗೊತ್ತಿರ್ಬೋದು ಎಷ್ಟು ಮಾರ್ಕೆಟ್ ತಿರುಗಾಡಿನಿ ಅಂತಂದ್ರೆ, ಈಗ ನಿಮ್ಗೆ 4 ಸೇಮ್ ಸೀರೆ ಬೇಕು ಅಂತೇಳಿ ಹುಡುಕಿ ಹುಡುಕಿ ಸಾಕಾಗೋಗ್ಬಿಟ್ಟಿತ್ತು. ಏನು ಸಿಗಂಗಿಲ್ಲ ಅವರು ಇದ್ದಿದ್ದನ್ನ ಒಪ್ಕೊಂಡಾಯ್ತು ಅಂತೇಳಿ. ಇನ್ನೇನು ಇನ್ನೊಂದು ಇದೊಂದ್ಸತ ಲಾಸ್ಟ್ ಟ್ರೈ ಮಾಡಿ ಬಿಟ್ಬಿಡೋಣ ಅಂತ ಅನ್ಕೊಂಡು ಲಾಸ್ಟ್ ಒಂದು ಶಾಪ್ ಹೋದೆ. ಸೊ ಅವಾಗ ಅಲ್ಲಿ ಸಿಕ್ತು ನೋಡ್ರಿ. ಆದರೂ ಸೇಮ್ ಸೀರೆ ಬೇಕು ಅಂತಂದ್ರೆ ಕಷ್ಟ ಐತಿ ಹುಡುಕಿ ಎಲ್ಲ ತೊಗೊಳೋದು. ಒಂದು ಶಾಪಲ್ಲಿ ಹೇಳಿದ್ರು ಆರ್ಡರ್ ಕೊಡ್ಬೇಕಾಗ್ತೈತಿ ನೀವು ಅಂತೇಳಿ, ಬೇಕು ಇನ್ನ ಆಸೆ ಈಡೇರ್ಬೇಕು ಅಂತ ಅಂದ್ರೆ ಆರ್ಡರ್ನು ಕೊಡ್ಬೇಕಾಗ್ತೈತಿ ಅಂತೇಳಿ ಅನ್ನಿಸ್ತು. ಆನ್ಲೈನ್ದಾಗೆಲ್ಲ ಸಿಕ್ತೋಗ್ಬಿಡ್ರಿ ಸೇಮ್ ಸೀರೆ, ಅಂದ್ರೆ ನಮ್ಗೆ ಆನ್ಲೈನ್ದಾಗ ಅಷ್ಟು ಇಷ್ಟ ಆಗಂಗಿಲ್ಲ ಕ್ವಾಲಿಟಿ ಅದು ಅಷ್ಟು. ಒಮ್ಮೆ ಬಂದ್ರೆ ಚಲೋ ಬರ್ತವೆ, ಒಮ್ಮೆ ಬರೋಂಗಿಲ್ಲ. ಹಂಗಾಗಿ ಮತ್ತೆ ರಿಟರ್ನ್ ಹಾಕೋದು ಮತ್ತೆ ಸುಮ್ಮನೆ ಅದು ಯಾಕೆ ಸುಮ್ಮನೆ ರಿಸ್ಕು ಸುಮ್ಮನೆ ಕಷ್ಟ ಅಂತೇಳಿ ಆನ್ಲೈನ್ ನಮ್ಗೆ ಶಾಪಿಂಗ್ ಅಷ್ಟು ಇಷ್ಟ ಆಗಂಗಿಲ್ಲ. ಅದು ಒಂದೇ ಒಂದು ಸರ್ತಿ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಟೀ ಶರ್ಟ್, ಅದ್ರಾಗ ಹಸ್ಬೆಂಡ್ದು ಚಲೋ ಬಂದಿತ್ತು, ನಮ್ಗೆ ಚಲೋನ ಬಂದಿರಲಿಲ್ಲ. ಅದನ್ನು ಶೇರ್ ಮಾಡ್ಕೊಂಡು ನೋಡ್ರಿ ನಮ್ಗೆ ಯೂಟ್ಯೂಬ್ ಬ್ಲಾಗ್ ಒಳಗೆ ಅದು ಹೇಳೇನಿ. ಈ ಸ್ಯಾರಿ ಪ್ರೈಸ್ ಎಷ್ಟು ಅಂತಂದ್ರೆ ಫ್ರೆಂಡ್ಸು, 600 ರುಪೀಸ್. 5 ರೂಪಾಯಿ ಕಡಿಮೆ 600 ರುಪೀಸ್ ನೋಡ್ರಿ. 595 ರುಪೀಸ್, 5 ರೂಪಾಯಿ ಅಷ್ಟೇ ಕಮ್ಮಿ, 600 ರುಪೀಸ್. ಇದು ಚೆನ್ನಾಗೈತಿ, ನನಗೇನು ಇಷ್ಟ ಆಯಿತು. ಲೈಟ್ ವೇಟ್ ಐತಿ, ವಾಷಬಲ್ ಐತಿ. ನೋಡ್ಬೇಕು ಉಟ್ಕೊಂಡಾಗ ಹೆಂಗೆಂಗ ಕಾಣಿಸ್ತೀವಿ ಅಂತೇಳಿ. ಸೊ ಈ ಸ್ಯಾರಿ ಯಾರಿಗೆ ತೊಗೊಂಡಿನಿ ಅಂತಂದ್ರೆ, ನನಗೊಂದು ನಮ್ಮ ಇಬ್ಬರು ತಂಗಿಯರಿಗೆ
ಹಿಂಗೆ ನಮ್ಮ ಅವ್ವನಿಗೆ ಬಂದು ಇವಾಗ ಯಾಕೆ ತಗೊಂಡಿವಿ ಅಂತ ಅಂದ್ರೆ ಇನ್ನೇನೋ ಸ್ವಲ್ಪ ದಿನದಲ್ಲೇ ನಮ್ಮ ಮನೆ ಗೃಹಪ್ರವೇಶ ಬರೋದೈತಿ ನಮ್ಮ ತವ್ರ ಮನೆಯವ್ರದ್ದು. ಸೊ ಹಂಗಾಗಿ ನಾನು ನಮ್ಮ ತಂಗಿರೆಲ್ಲ ಮಾತಾಡ್ಕೊಂಡೇವಿ ನಾವೆಲ್ಲರೂ ಸೇಮ್ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ. ಸೊ ಅದ್ರ ಸಲುವಾಗಿನ ತಗೊಂಡಿರೋದು. ಇದು ಈ ವಿಷಯ ನನಗ ನಮ್ಮ ದೊಡ್ಡ ತಂಗಿಗೆ ಅಷ್ಟ ಗೊತ್ತೈತಿ, ಇಬ್ರಿಗೆ ಅಷ್ಟ ಗೊತ್ತಿರೋದು, ಇನ್ನು ಸಣ್ಣ ತಂಗಿಗೂ ಗೊತ್ತಿಲ್ಲ ಮತ್ತೆ ಅವ್ರಿಗೂ ಗೊತ್ತಿಲ್ಲ. ಅವಾಗಿಂದ ಸರ್ಪ್ರೈಸ್ ಕೊಡೋಣ ಅಂತೇಳಿ. ನಾವಂತೂ ಅಕ್ಕ ತಂಗಿರು ಒಂದ್ಸಲನೂ ಸೇಮ್ ಸ್ಯಾರಿ ವೇರ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮು ಅದು ನಮ್ಮ ತವ್ರ ಮನೆ ಗೃಹಪ್ರವೇಶ ಮುಖಾಂತರ ಈಡೇರಕ್ಕಂತೈತಿ. ನಿಮಗೆಲ್ಲ ಸ್ಯಾರಿ ಹೆಂಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ವಿಡಿಯೋ ಒಳಗೆ ನಮಗೆ ಎಲ್ಲ ಏಕ್ ಬಾತ್ ಅನ್ನಕ್ಕಂತೈತಿ. ಎಲ್ಲ ಕ್ರೀಮ್ ಜರಿ ಬಂದೈತಿ ನೋಡ್ತಿರ್ಬೋದು. ಗೋಲ್ಡನ್ ಜರಿನೂ ಅಲ್ಲ, ಈ ಕಡೆ ಸಿಲ್ವರ್ ಜರಿನೂ ಅಲ್ಲ, ಕಾಪರ್ ಜರಿನೂ ಅಲ್ಲ, ಒಂಥರ ಕ್ರೀಮ್ ಕಲರ್ ಜರಿ ಅಂತಲ್ಲ. ಸೊ ಆ ಟೈಪ್ ಬಂದೈತಿ. ಬ್ಯಾಕ್ ಕ್ಯಾಮ್ರಾ ಹಾಕೊಂಡು ತೋರಿಸ್ತೀನಿ ನೋಡೋಣ ಹೆಂಗ್ ಬರುತ್ತೆ ಅಂತ ನೋಡ್ರಿ ಫ್ರೆಂಡ್ಸ್. ಈ ರೀತಿಯಾಗೈತಿ ಬ್ಯಾಕ್ ಕ್ಯಾಮ್ರಾ ಇಂದ ನೋಡ್ತಿರ್ಬೋದು. ಇದು ಬಾರ್ಡರ್, ಇದು ಸೆರಗ ಹತ್ರ ಬರೋದು ಅಂತ ಅನ್ಕೊಂತೀನಿ. ಇದನ್ನ ಇಲ್ಲಿ ಈ ತರ ಐತೆ ನೋಡ್ರಿ ಸೆರಗು ನೋಡ್ರಿ. ಇದು ಸೆರಗು ನೋಡ್ತಿರ್ಬೋದು ಈ ರೀತಿ ಐತಿ. ಫುಲ್ ಓಪನ್ ಮಾಡಿಬಿಟ್ಟೆ ಈಗ ಹೆಂಗಿದ್ರು ಫಾಲ್ಸ್ ಹಚ್ಚಬೇಕಲ್ಲ ಅಂತೇಳಿ. ಸೊ ಇದನ್ನ ಸ್ಯಾರಿ ಒಳಗ ಹಿಂಗ್ ಬರ್ತೈತಿ. ಒಂದ್ ನಿಮಿಷ ಫ್ರೆಂಡ್ಸ್, ಈಗ ನೋಡ್ರಿ ನೀಟಾಗಿ ಕಾಣಿಸ್ತೈತಿ. ಸೊ ಸ್ಯಾರಿ ಫುಲ್ ಒಳಗಿಂದ ಬರ್ತಾ ನೋಡ್ರಿ, ಗೊತ್ತಾ ಚೆನ್ನಾಗೈತೆ, ಅಂದ್ರೆ ಇಷ್ಟ ಆಯ್ತು ಸ್ಯಾರಿ. ಮತ್ತೆ ವರ್ತ್ ಅಂತ ಅನ್ನಿಸ್ತು 600 ರುಪೀಸ್. ಸ್ಯಾರಿ ಪಂಚನು ಸ್ಮೂತ್ ಆಗಿ ಚೆನ್ನಾಗೈತಿ, ಲೈಟ್ ವೇಟ್ ಐತಿ. ಸ್ಯಾರಿ ಅದು ವೇರ್ ಮಾಡಿದಾಗ ಇರ್ಬೇಕು ಅಂತ ಅನ್ಸಲ್ಲ. ಸೊ ಯಾವಾಗ ತೆಗೆದು ಬಿಸಾಕಿನ ಅಂತೇಳಿ ಫೀಲ್ ಆಗ್ತಿರ್ತೈತಿ. ಸೊ ಆ ಥರ ಏನು ಫೀಲ್ ಆಗೋಂಗಿಲ್ಲ, ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ. ಬ್ಲೌಸ್ ನೋಡ್ರಿ ಈ ಥರ ಐತಿ, ಬ್ಲೌಸು ಕ್ಲೀನ್ ಇಲ್ಲ, ನಮ್ಮೂರು ಕ್ಲೀನ್ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಗೃಹಪ್ರವೇಶಕ್ಕೆ ಎಲ್ಲರೂ ಉಟ್ಕೊಂತೀವಲ್ಲ, ಸೊ ನೋಡಕ್ಕಂತ್ರಿ ನಮ್ಮೆಲ್ಲರೂ ಹೋಗ್ತಿತ್ತು. ಸೊ ಎಲ್ಲರಿಗೂ ಇದೊಂದು ಆಸೆ ಇದ್ದಿರ್ಬೇಕು ನೋಡ್ರಿ, ಯಾರ ಮನೇಲಿ ಇಬ್ರು ಮೂವರು ಹಿಂಗೆ 4 ಜನ 5 ಜನ ಹಿಂಗೆ ಹಾಕಂದಿರೋ ಅಣ್ಣ ತಮ್ಮಂದಿರು ಇರ್ತಾರ. ಸೊ ಈ ಕಾನ್ಸೆಪ್ಟ್ ಅಂತ ಇಟ್ಕೊಂಡೇ ಇಟ್ಕೊಂಡಿರ್ತಾರ ಯಾವ್ದಾರು ಫಂಕ್ಷನ್ಸ್ ಅಲ್ಲಿ. ಸೊ ಈ ತರ ಫಂಕ್ಷನ್ಸ್ ಅಂತ ನಾವೆಲ್ಲ ಕೆಲವ್ರು ಮನೆಗಳಲ್ಲಿ ಅಕ್ಕ ತಂಗಿದ್ರು ಶಾಪಿಂಗ್ ಮಾಡ್ತಾರ ಅಂತಂದ್ರೆ ಸೇಮ್ ಪ್ರತಿ ಸಲ ಸೇಮ್ ಆಗಿ ಶಾಪಿಂಗ್ ಮಾಡ್ತಾರ. ಸೊ ನಾವು ಇದುವರೆಗೂ ಒಂದ್ಸಲ ಮಾಡಿಲ್ಲ ಅಕ್ಕ ತಂಗಿದ್ರು. ಅದ್ರ ಕಲರ್ ಸೇಮ್ ಸೇಮ್ ತಗೊಂಡಿವಿ ಬಟ್ಟೆಗಳನ್ನ. ಅದು ಹೆಂಗಂತ ಅಂದ್ರೆ ಅನ್ಫಾರ್ಚುನೇಟ್ಲಿ ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ. ಸೊ ಈ ರೀತಿ ತಕ್ಕೊಂಡಿವಿ, ಎಷ್ಟೋ ಸಲ ಕೂಡ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ. ಇದು ಫಸ್ಟ್ ಟೈಮ್ ನಾನಂತೂ ಫುಲ್ ಎಕ್ಸಾಕ್ಟ್ ಆಗಿ ಅಂತ ಹೇಳ್ಬೋದು. ನಮ್ಮ ತಮ್ಮಂದಿರು ಅವರು ಎಲ್ಲ ಸೇಮ್, ಅವರು ಸೇಮ್ ಕಾನ್ಸೆಪ್ಟ್ ತಗೊಂಡಾರ, ಎಲ್ಲರೂ ಸೇಮ್ ಹಾಕೊಂಡು ಅಂತ ಹೇಳಿ ಅವರು ಸೇಮ್ ಇದೇ ಕಲರ್ ತಗೊಂಡಿಲ್ಲ ಅಂತಂದು ಹೇಳಕ್ಕಂತಿದ್ರು. ಗ್ರೀನ್ ಕಲರ್ ಎಲ್ಲರೂ ಒಂದು ಫ್ಯಾಮಿಲಿ ಎಲ್ಲರೂ ಒಂದ ಕಲರ್ ಒಳಗೆ ಕಾಣಿಸ್ತೀನಿ ನೋಡ್ರಿ ಗೃಹಪ್ರವೇಶ ಒಳಗೆ. ನೋಡೋಣ ಹೆಂಗೆಲ್ಲ ಆಗತ್ತ ಅಂತೇಳಿ. ಈ ಸೀರೆ ಲೈಟ್ ಕಲರ್ ಇರೋದ್ರಿಂದ ಈ ಸೀರೆ ನೋಡ್ರಿ ಮೇನ್ ಇಮೇಜ್ ಹತ್ತಿದಾಗ ನಾನಂತೂ ಕಾಣೋದನ್ನೆಲ್ಲ ಹಿಂಗ ಡಾರ್ಕ್ ಕಾಣಿಸ್ತೀನಿ ಅಂತೇಳಿ. ಇವಾಗ ನೋಡ್ರಿ ಎಲ್ಲ ಸೀರೆನು ಓಪನ್ ಮಾಡಿ ತೋರ್ಸಂಗಿಲ್ಲ, ಎಲ್ಲ ಸೇಮ್ ಅಲ್ಲ ತಗೊಂಡಿರೋದು. ಸೊ ಒಂದ್ ಸೀರೆ ಅಷ್ಟೇ ಓಪನ್ ಮಾಡಿ ತೋರಿಸಿನಿ. ನಮ್ಮ ಅವಾಗ ಈ ಸ್ಯಾರಿ ಇಷ್ಟ ಆಗುತ್ತೆ ಅಲ್ಲ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ ಇನ್ನ ಮಟ್ಟ. ಊರಿಗೆ ಹೋಗಿ ನಾನು ಸರ್ಪ್ರೈಸ್ ಕೊಡೋಣ ಅಂತೇಳಿ ಪಕ್ಕ ಈ ಕಲರ್ ಸ್ಯಾರಿ ನೋಡಿರ್ತಿಲ್ಲೇ. ಇದು ಹೊಲಸು ಕಪ್ಪಿಸ್ಕೊಂಡಂಗಿಲ್ಲ ಅಂತಾನೆ ಹೇಳ್ತಾಳ ಗ್ಯಾರಂಟಿ. ಹೊಲಸು ಆಗ್ತೈತಿ, ನಮಗೆಲ್ಲ ಮೇಂಟೈನ್ ಮಾಡಕ್ ಬರಂಗಿಲ್ಲ, ನಿಮಗಾದ್ರೂ ಹುಡುಗರಿಗೆ ನಡಿತೈತಿ, ನಮಗೆಲ್ಲ ಹೊಂದಂಗಿಲ್ಲ ಅಂತಾನೆ ಹೇಳ್ತಾಳ. ಸೊ ಎಲ್ಲರೂ ಸೇಮ್ ತಗೋಣ ಅಂತೇಳಿ ತಗೊಂಡಿವಿ. ನೋಡೋಣ ಏನ ನಮ್ಮ ಊರಿಗೆ ಹೋಗಿಂದ ನೋಡ್ಬೇಕು ಅವೊಂದು ಎಕ್ಸ್ಪ್ರೆಷನ್ ಎಲ್ಲ ಹೆಂಗಿರುತ್ತ ಅಂತೇಳಿ. ಗೃಹಪ್ರವೇಶ ಇನ್ನು ಒಂದು ತಿಂಗಳ ಒಂದು 20 ದಿನ ಇರುವಾಗ ಅವ್ವ ಅಪ್ಪ ಹೇಳಿದ್ರು ಅಲ್ಲಿ ನೀವು ಅರ್ಬಿ ತಗೋರಿ, ನಿಮಗೆ ಗೊತ್ತೂ ಆಗಂಗಿಲ್ಲ ನಿಮ್ಮ ಅರ್ಬಿ ಹೆಂಗ್ ತಗೊಳೋದು ಅಂತೇಳಿ. ಸೊ ಇವಾಗ ಅಂತಲ್ಲ ಪ್ರತಿ ಸಲನು ನಮ್ಗೆ ಏನಾದ್ರೂ ಬಟ್ಟೆ ಏನಾದ್ರೂ ತರೋದಿತ್ತು ಅಂತ ಅಂದ್ರೆ ನಮಗ ಹೇಳ್ಬಿಡ್ತಾರ, ರೊಕ್ಕ ಕೊಡ್ತಾರ, ನಾವು ತಗೊಂಡಿರ್ತೀವಿ. ಸೊ ಅವರು ತಗೊಂಬಂದಿರೋದು ಕಡಿಮೆನ, ಇದೋ ಒಂದು ಸರ್ತಿನ ಒಂದೆರಡು ಸಾವಿರನ ತಂದಿರ್ಬೋದೇನೋ, ನಮ್ಗೂ ಅಷ್ಟು ನೆನಪಿಲ್ಲ. ಹೆಚ್ಚಂತ ಅಂದ್ರೆ ನಮ್ಗೆ ಹೇಳ್ತಾರ, ನಾವು ತಗೊಂಬಂದಿದ್ದ ಅರ್ಜಿ ನಿಮ್ಗೆ ಅರ್ಜಿ ಬರಂಗಿಲ್ಲ ಅಂತಂದು ಹೇಳ್ತಿರ್ತಾರ. ಸೊ ಹಂಗಾಗಿ ನಾವು ತಗೊಂಡೇ ನೋಡ್ರಿ. ಹಸ್ಬೆಂಡನ್ನು ತಗೊಂಡಾರ, ಹೆಂಗಿದ್ರು ದೀಪಾವಳಿ ತಗೊಂಡಾರಲ್ಲ, ಅವನು ಸ್ಟಿಚ್ ಮಾಡಿಸಿಲ್ಲ ಅವರು ಶರ್ಟ್. ಸೊ ಅವನ್ನ ಸ್ಟಿಚ್ ಮಾಡಿಸ್ಕೊಂತಾರಂತ. ಸೊ ನಾವಂತೂ ಇನ್ನು ತಗೊಂಡಿವಿ ಸೀರೆನ, ಮತ್ತೆ ಬೆಂಗಳೂರಿನಾಗ ಅವ್ರಿಗೆ ಎಲ್ಲರಿಗೂ ಅವ್ರವ್ರಿಗೆ ತಗೊಳಕ್ ಹೇಳ್ಬಿಟ್ಟ ನಮ್ಮಪ್ಪ. ಸೊ ಹೇಳಿದ್ನಲ್ಲ ಯಾಕ ಅಂತೇಳಿ ಪ್ಯಾಂಟ್ ಪೀಸ್ ಅಲ್ಲಿ ಮತ್ತೆ ಶರ್ಟ್ ಪೀಸ್ ಅಲ್ಲಿ ಅವ್ವ ಅವ್ರಿಗೆ ಗೊತ್ತಾಗಂಗಿಲ್ಲ, ಅಂಗಡಿಯವ್ರು ನಮ್ಗೆ ಮೋಸ ಮಾಡ್ಬಿಡ್ತಾರ, ಟಿಕೆಗೆ ಹಾಕ್ಬಿಡ್ತಾರ ಅಂತಂದು ಹೇಳ್ತಿರ್ತಾರ. ಸೊ ಈವನ್ ಇವಾಗ ನಮ್ಮನ್ನ ತಗೋರಿ, ನಮಗ ಸ್ಯಾರಿಯಲ್ಲಿ ಒಂದು ದೋತ್ರದೊಳಗ ಗೊತ್ತಾಗಂಗಿಲ್ಲ. ಸೊ ಹಂಗನ ಅವರಿಗೆ
ಅವರು ದೋತ್ರ ಶಾಪಿಂಗ್ ಮಾಡೋದ್ರೊಳಗ ಮತ್ತ ಅಜ್ಜಿದ್ರೆಲ್ಲ ಉಟ್ಕೊಂತಾರಲ್ಲ ಸೊ ಅಮ್ಮಗಳು, ಸೊ ಅಂತ ಸ್ಯಾರಿ ಒಳಗ ಶಾಪಿಂಗ್ ಮಾಡೋದ್ರೊಳಗ ಅವ್ರು ಎಕ್ಸ್ಪರ್ಟ್ ಇರ್ತಾರ. ಸೊ ನಾವು ಇದ್ರೊಳಗ ಎಕ್ಸ್ಪರ್ಟ್ ಇರ್ತೀವಿ, ಹಂಗಾಗಿ ನಮ್ಗೆ ಗೊತ್ತಾಗಂಗಿಲ್ಲ ಕ್ವಾಲಿಟಿ ನಿಮ್ ಅರ್ಬಿ ಎಲ್ಲ, ನೀವ ತಗೋರಿ ಎಷ್ಟು ಖರ್ಚು ಬಂದಂತ ಅಂತ ಹೇಳಿ ನಾವು ಕೊಡ್ತೀವಿ ಅಂತ ಹೇಳ್ತಾರ. ಸೊ ಈ ರೀತಿ ನೋಡ್ರಿ ನಮ್ಮ ಮನ್ಯಾಗ, ನಮ್ಮ ಮನ್ಯಾಗ ಇದ್ದಂಗ ನಿಮ್ ಮನೆಗೂ ಏನ್ ಐತ ಏನ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರೀ ಈಗ ಪಟ ಪಟ ಅಂತೇಳಿ ಸ್ಯಾರಿಗೆ ಫಾಲ್ಸ್ ಹಚ್ಚಿದ್ರಂತ. ನಮ್ಮೆಲ್ಲರಿಗೂ ಏನು ಅರ್ಬಿ ತರೋದು ಬೇಡ ಅಂತೇಳಿ ಅವ್ವ ಅಪ್ಪಗ ಎಷ್ಟು ಹೇಳಿದ್ವಿ ನಾನು ಮತ್ತು ನಮ್ಮ ತಂಗಿ. ಈಗ ನಿಮ್ಗೆ ಎಷ್ಟೊಂದು ಸಾಲಾಗೈತಿ, ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಳೋದು ನೋಡ್ಕೊರಿ. ಹಂಗೆ ಖರ್ಚು ಮಾಡ್ಕೊತ ಹೋದ್ರೆ ಹಂಗೆ ಹೆಚ್ಚಿಗೆ ಖರ್ಚು ಆಕೈತಿ. ಹೇಳಬೇಕು ಅಂತಂದ್ರೆ ಗೃಹ ಪ್ರವೇಶನ ಸಿಂಪಲಾಗಿ ಮಾಡ್ರಿ ಅಂತಾನು ಹೇಳಿದ್ವಿ, ಆದ್ರೂ ಕೇಳವಲ್ರ ಇಷ್ಟೆಲ್ಲ ಮಾಡಿವಂತ ಮತ್ತು ಚಂದಾಗ ಗೃಹ ಪ್ರವೇಶ ಮಾಡಿಲ್ಲ ಅಂದ್ರೆ ಚಂದ ಇರಂಗಿಲ್ಲ ಅಂತೇಳಿ ಹೆಂಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಕ್ ಅಂತಾರೆ ಎಲ್ಲರಿಗೂ ಹೇಳೋನು ಅಂತಂದ್ರೆ ಅಂದ್ರೆ ಮನೆ ಪೂರ್ತಿ ಕಷ್ಟ ಮಾಡೋಣ ಅಂತಂದು ಹೇಳಿದ್ವಿ ನಾವು, ನಾನು ಮತ್ತೆ ನಮ್ಮ ತಂಗಿ ಹಾಲು ಕೃಷಿ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ರಿ. ಹೆಂಗಿದ್ರು ಈಗ ಮನೆ ಗೃಹ ಪ್ರವೇಶ ಆಗಿಂದ ಮೇಗಿಂದ ಮೇಗ ಮೇಗಿಂದ ಮೇಗ ಫಂಕ್ಷನ್ಸ್ನು ಅದಾವು, ಮುಂದೆ ಹೆಂಗಿದ್ರು ಫಂಕ್ಷನ್ ಅದಾವಲ್ಲ ಅವಾಗ ಮಾಡಕ್ ಬರ್ತೈತಿ, ಇದನ್ನ ಈಗ ಸಿಂಪಲ್ ಆಗಿ ಮುಗಿಸ್ರಿ ಅಂತ ಹೇಳಿದ್ರು ಕೇಳಿಲ್ಲ. ನಮ್ಗೆ ಅರ್ಬಿ ಬ್ಯಾಡ ಅಂದ್ರು ಇಲ್ಲ ತಗೋರಿ. ಸೊ ಇಷ್ಟೆಲ್ಲ ಮಾಡಿರ್ತೀವಿ ಅಂತ ಮತ್ತೆ ಅರ್ಬಿ ತಗೊಂಬರ್ಲಿಲ್ಲ ಅಂದ್ರೆ ಚಂದ ಅನ್ಸಂಗಿಲ್ಲ ಅಂತಂದು ಹೇಳಿದ್ರು. ಸೊ ನಾವು ಅಪ್ಪಗೂ ಹೇಳಿದ್ವಿ ಮತ್ತೆ ನಮ್ಮ ಅವ್ರಿಗೂ ಹೇಳಿದ್ವಿ, ಹೇಳಿದ್ರು ಕೇಳಿಲ್ಲ. ಈ ಸೀರೆ ಒಳಗ ಬ್ಲೌಸ್ ಏನಾದ್ರು ಪ್ಲೇನ್ ಬಂದಿತ್ತು ಅಂತಂದ್ರೆ ಇಲ್ಲೇ ಸೀರೆ ಒಳಗ ಬಿಡ್ಬೇಕು ಅಂತ ಹೇಳಿ ಮಾಡಿದ್ದೆ. ಬ್ಲೌಸ್ ಏನ್ ಕಟ್ ಮಾಡೋದ್ ಬೇಡ, ಸ್ಟಿಚ್ ಮಾಡ್ಕೊಳೋದ್ ಬೇಡ ಬ್ಲೌಸ್ ನ ಅಂತ ಹೇಳಿ, ಸೀರೆ ಒಳಗ ಬಿಟ್ರ ಇನ್ನೊಂದ್ ಎರಡ್ ಮೂರ್ ಪ್ಲೇಟ್ಸ್ ಎಕ್ಸ್ಟ್ರಾ ಬೀಳ್ತಾವಲ್ಲ ಅವಾಗ ಚೆನ್ನಾಗಿ ಕಾಣಿಸ್ತೈತಿ ಅಂತೇಳಿ. ಬಟ್ ಏನ್ ಮಾಡೋದು, ಬ್ಲೌಸ್ ಒಳಗ ಬಾರ್ಡರ್ ಎಲ್ಲ ಬಂದೈತಿ, ಈ ತರ ಎಲ್ಲ ಬೇರೆ ಸಪ್ರೇಟ್ ಡಿಸೈನ್ ಬಂದೈತಿ. ಈಗ ಬ್ಲೌಸ್ ಕಟ್ ಮಾಡ್ಕೊಳಕಂತೀನಿ. ಓಕೆ ಫ್ರೆಂಡ್ಸ್, ಈಗ ಅರವಿಂದ ಸ್ಕೂಲಿಂದ ಬಂದಣ, ಊಟ ಹಾಕೊಳಕ್ ಅಂತ ಹೇಳಿ ಬಂದೇನೆ. ನೋಡಿದ್ರ ಅನ್ನನ ಎಲ್ಲ ಅನ್ನ ಕೆಳದಂಗ ಮರ್ತ್ಬಿಟ್ಟಿನಿ. ಮುಂದೆ ನಾಷ್ಟ ಮಾಡ್ಬೇಕಾದ್ರೆ ಇವತ್ತು ನಾಷ್ಟ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಅಂದ್ರೆ ಗೊಜ್ಜು ಸಪ್ರೇಟ್, ರೈಸ್ ಸಪ್ರೇಟ್ ಮಾಡಿರ್ತೀನಿ. ರೈಸ್ ಖಾಲಿ ಆಯ್ತು, ಈಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ರಪ್ಪ ಅಂತೇಳಿ ಅನ್ಕೊಂಡೆ, ಮರ್ತ ಬಿಟ್ಟಿನಿ ಇಡೋದು. ಈಗ ರೊಟ್ಟಿ ಹಾಕಿ ಕೊಟ್ಟಿನಿ ಉಣ್ಣಕ್ಕಂತನ, ಇಲ್ಲಿ ರೈಸ್ ಇಟ್ಟಿನಿ. ಇನ್ನೊಂದು ಐದು ನಿಮಿಷ ರೈಸ್ ಹಾಕ್ತೈತಿ. ಸೊ ಈಗ ನೋಡ್ತಿರ್ಬೋದ ಮುನ್ ಅವ್ರವಿನ ಟಿವಿ ನೋಡ್ಕೋಂತ ಒಂದ ಕುಂತ ನೋಡ್ರಿ, ರೊಟ್ಟಿ ಹಾಕೊಡ್ತೀನಿ. ನಾನು ಮರ್ತಾ ಬಿಟ್ಟೀನಿ, ಅನ್ವಿತ ಅಂತ ಇವತ್ತು ಬಗಲ್ ಮುಂದ ಎಷ್ಟು ಮಸ್ತ್ ಬ್ಯೂಟಿಫುಲ್ ಆಗಿರುವಂತ ರಂಗೋಲಿ ಹಾಕ್ಯಾಳ. ಆಕ್ಚುಲಿ ಮುಂಜಾನೆನ ಕರದ್ಲಕ್ಕಿ ಮಮ್ಮಿ ನೋಡ್ಬ ಎಷ್ಟು ಚಂದ ರಂಗೋಲಿ ಹಾಕಿನಿ ಇವತ್ತ ಅಂತ ಹೇಳಿ ರೊಟ್ಟಿ ಮಾಡಕ್ ಅಂತಿದ್ದೆ. ಸೊ ಅವಾಗ ಕರದ್ಲು, ಹಿಂದಗಡೆ ನೋಡ್ತೀನಿ ಅಳ ಅನ್ವಿತ ಅಂತಂದು ಹೇಳಿದೆ. ಮುಂಜಾನೆ ತೆರೆ ದೀಪ ಹಚ್ಬೇಕಾದ್ರ ನೋಡ್ದೆ ಮಸ್ತ್ ಹಾಕ್ಯಾಳ. ಸೊ ತೋರಿಸ್ತೀನಿ ಬರ್ರಿ ನಿಮಗೂ. ಸೊ ನೋಡ್ರಿ ಫ್ರೆಂಡ್ಸ್, ಈ ತರ ಬಿಡಿಸ್ಯಾಳ ರಂಗೋಲಿ ಇವತ್ತ ಮಸ್ತ್ ಹಾಕ್ಯಾಳ, ನನಗಂತೂ ಇಷ್ಟ ಆಯ್ತು. ಸೊ ನಿಮಗೆ ಹೆಂಗ ಅನಿಸ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಫ್ರೆಂಡ್ಸ್, ಈಗ ಸೀರೆಗಳಿಗೆ ಎಲ್ಲ ಪಿಕೋ ಫಾಲ್ ಮಾಡಿದ್ದಾಯ್ತು. ಸೊ ನೋಡ್ತಾ ಇರ್ಬೋದು ಸ್ಟಿಚ್ ಮಾಡಿ ಇಲ್ಲಿ ಗುಡ್ಡೆ ಹಾಕೇನಿ, ಜಸ್ಟ್ ಫಾಲ್ಸ್ನ ಅಟ್ಯಾಚ್ ಅಷ್ಟೇ ಮಾಡೀನಿ. ಇನ್ನು ಅದಕ್ಕೆ ಹೆಮ್ಮಿಂಗು ಕೈವಲ್ಗೆಲ್ಲ ಮಾಡೋದೈತಿ. ಇವಾಗ ಹೊಟ್ಟೆ ಹಸಿವಾಗೈತಿ, ಊಟ ಮಾಡ್ತೀನಿ. ಅಮ್ಮಿದಾನು ಈಗ ಸ್ಕೂಲಿಂದ ಬಂದಾಳ. ಓಕೆ ಫ್ರೆಂಡ್ಸ್, ನೋಡ್ರಿ ಇವತ್ತ ಜೋಳದ ನುಚ್ಚು ಮಾಡೈತಿ, ಇಲ್ಲಿ ಹಲಸಿನಕಾಯಿ ಪಲ್ಯ ಮಾಡೈತಿ, ಬೇಳೆ ಸಾಂಬಾರು, ರೈಸ್. ಸೊ ಬರ ಫ್ರೆಂಡ್ಸ್ ಊಟ ಮಾಡೋಣ ಅಂತ, ರೊಟ್ಟಿ, ಚಳರಕಾಯಿ ಪಲ್ಯ, ಸೌತೆಕಾಯಿ. ನಮ್ಗೆ ಹಲಸಿನಕಾಯಿ ಪಲ್ಯ ಇಷ್ಟ ಇಲ್ಲ, ಒಂದ್ಸಲ ಟೇಸ್ಟ್ ಮಾಡಿಲ್ಲ. ಸೊ ಹಂಗಾಗಿ ನಿಮ್ಮಿದ್ದು ಚಳರಕಾಯಿ ಪಲ್ಯ ಇತ್ತು, ಸೊ ಅದನ್ನ ಈಗ ಹಾಕೊಂಡಿನಿ. ಸೊ ಬರೀ ಊಟ ಮಾಡೋಣ ಅಂತ, ಬಡ ಬಡ ಉಂಡು ನೆಕ್ಸ್ಟ್ ಫಾಲ್ಸ್ ಹಚ್ಚಬೇಕು. ಇಷ್ಟೊತ್ತನ ಏನು ಮಷಿನ್ ಮೇಲೆ ಇತ್ತು, ಸೊ ಬಡ ಬಡ ಪಿಕೋ ಫಾಲ್ ಮಾಡಿದೆ. ಇನ್ಮ್ಯಾಗ ಏನೈತಲ್ಲ ಕೈರೆ ಒಂದೊಂದು ಹುಲ್ಗೆ ಒಂದೊಂದು ಹುಲ್ಗೆ ಹಾಕ್ಬೇಕು. ಸೊ ಇನ್ಮ್ಯಾಗನ ಲೇಟ್ ಆಕೈತಿ, ನೋಡ್ಬೇಕು ನೈಟ್ ಅನ್ನೋತ್ಲೆ ನಾಲ್ಕು ಸೀರೆ ಫಾಲ್ಸ್ ಹಚ್ಚೋದು ಫಿನಿಶ್ ಆಗ್ತೈತೆ ಇಲ್ಲೋ ಅಂತೇಳಿ. ಏನ್ ತಗೊಂಡೇವ ನೋಡ್ರಿ, ಅನ್ವಿತ ಅವ್ರ ಪಾಪ ಅಂತೇಳಿ ವಾಚ್ ಕೊಡಿಸ್ಕೊಂಡು ಬಂದಾರ. ಫೈನಲಿ ಪಪ್ಪ ವಾಚ್ ಕೊಡಿಸು, ಪಪ್ಪ ವಾಚ್ ಕೊಡಿಸು ಅಂತಂದು ಹೇಳ್ತಿದ್ಲು. ಮಸ್ತ್ ಐತಲ್ಲ ಅನ್ವಿತ, ಬ್ಲೂ ಕಲರ್ ಎಷ್ಟು ರೂಪಾಯಿ ಇದಕ್ಕೆ? 150 ಓನ್ಲಿ. ಚಲೋ ಐತ, ಚಂದ ತಗದಿಟ್ಕೋ. ಏನ
ಹಾಕೊಂಡು ಮೆಲ್ಲಗ ಮಾತಾಡಕತ್ತಾವ್ರಿ, ಗುಸು ಗುಸು ಅರಿವಿನ ಕೇಳಿದ್ರೆ ಮತ್ತೆ ಅವನು ಹಠ ಮಾಡತ್ತಾನ ವಾಚ್ಬೇಕಂತೇಳಿ. ಮತ್ತೆ ಹೆಂಗ ಹಾಕೊಂಡಕ್ಕಿ ಅವಾಗ ಹಾಕೊಂಡಾಗ ನೋಡಿದ್ನಂದ್ರೆ ದಿನ ಹಂಗ ಎಷ್ಟು ದಿನ ಅಂತಂದು ಹಾಕೊಂತಿ ಎಂದ್ರೆ ಒಂದಿನ ಗೊತ್ತಾಗುದಲ್ಲ. ಸ್ಕೂಲಿಗೆ ಬ್ಯಾಗ್ನಾಗ ಇಟ್ಕೋರ ಸ್ಕೂಲ್ನಾಗ ಅಲ್ಲಿ ಬಸ್ನಾಗ ಹೋಗಿಲ್ಲ ಅವಾಗ ಹಾಕೋ ಇವ ಅವನ್ನ ಸಮಾಧಾನ ಮಾಡೋದು ಇನ್ನ ಕಷ್ಟ ಐತಿ ಇದನ್ನ ನೋಡಿದ್ನಂದ್ರೆ. ಜೋರ ಮಾತಾಡಂಗೆ ಗುಸು ಗುಸು ಮಾತಾಡಕತ್ತಿ. ತೆಗೆದಿಟ್ಕೋ ತೆಗೆದಿಟ್ಕೋ. ಓಕೆ ಫ್ರೆಂಡ್ಸ್, ನೋಡ್ರಿ ಫೈನಲಿ ನಾಲ್ಕು ಸೀರೆನೂ ಫಾಲ್ಸ್ ಹಚ್ಚಿದ್ದಾಯ್ತು. ಸೊ ಇವಾಗ ಮುಗೀತು, ಟೈಮ್ ಬಂದು 9:55 ಆಗೈತಿ. ಸೊ ಇನ್ನೊಂದು 5 ನಿಮಿಷ ಅಷ್ಟೇ ಐತಿ 10:00. ಇವು ಬ್ಲೌಸ್ ಪೀಸ್ ನೋಡ್ಬೇಕು, ಇವನ್ನೇನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಏನ್ ಮಾಡೋದು ಅಂತಂದು. ಚೆನ್ನಾಗದಾವು, ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಸುತ್ತ. ಆದ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಇದನ್ನ ಚಂದ ಕಾಣ್ತೈತಿ ಸೀರೆಗೆ. ಈ ಸರಿ ಜೊತೆ ಈ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡ್ರೆ ಎಲ್ಲ ಏಕ ಕಾಣಿಸ್ತೈತಿ, ಅಷ್ಟು ಚಂದ ಆಗಲ್ಲ ಅಂತ ಅನ್ಸುತ್ತೆ. ತಳ್ಳಗಿಲ್ಲ, ಇಟ್ಬೇಟ್ ಇಟ್ ಚಂದ ಐತಿ, ಸ್ಮೂತ್ ಆಗಿ. ಹೌದು ಮಿಂಚಾಕತೈತಲ್ಲ, ಚೆನ್ನಾಗೈತ. ಸೊ ನೋಡಕ್ ಮಾತ್ರ ಚೆನ್ನಾಗದಾವ ಫ್ರೆಂಡ್ಸ್. ಅದ್ರ ಉಟ್ಕೊಂಡಾಗ ನೋಡ್ಬೇಕು ಯಾವ ರೀತಿ ಲುಕ್ ಬರುತ್ತ ಅಂತ ಹೇಳಿ. ಏನು ಉಟ್ಕೋತೀನಿ ನೋಡ್ರಿ. ಅರವಿನ ಹೋಮ್ವರ್ಕ್ ಮಾಡಕ್ ಅಂತಾನ ನೋಡ್ಕೊಳ್ಳಾರ್ದ ಬರ್ದಾನ ಅಂತ ನೋಡ್ರಿ. ಕಾಗುನಿತ ಬರ್ದಾನ, ಇಂಗ್ಲಿಷ್ ಕಾಗುನಿತ. ಬರೀ ಹೋಗಪ್ಪ ಅಭ್ಯಾಸ ಮಾಡಿ. ಇಂಗ್ಲಿಷ್ ಕಾಗುನಿತ ಅಂತಾರ ಇವಕ್ಕ, ಕಾಕಾ ಕಿಕ್ಕಿ ಕಾಗುನಿತ ಅಂತಾರ. ಹೋಮ್ವರ್ಕ್ ಮಾಡೋದಾತ ಅನ್ನಡಿ, ಹಂಗಾರ ಊಟ ಮಾಡಕಂತ. ಸೊ ಅಂತೂ ಇಂತೂ ಇವತ್ತು ಒಂದಾದಿಂದಾಗ 4 ಸೀರೆನೂ ಫಾಲ್ಸ್ ಹಚ್ಚಿ ಮುಗಿಸ್ತೇವೆ ಫ್ರೆಂಡ್ಸ್. ಒಂದು ದೊಡ್ಡ ಹೊರೆ ಕಡಿಮೆ ಆಯ್ತು. ಸೊ ನೋಡ್ಬೇಕು, ನಾಳೆ ಒಂದಿನ ಟೈಮ್ ಐತಿ, ಇನ್ನೊಂದ್ ಎರಡು ದಿನ. ಎಲ್ಲ ಒಂದ ದಿನ ಹೊಲ್ದು ಬಿಟ್ಟು ನೋಡಿ. ಇವತ್ತ ಮಧ್ಯಾಹ್ನ ಜಲ್ದಿ ಏನೋ ಮಧ್ಯಾಹ್ನದಾಗಿದ್ದ ಸ್ಟಾರ್ಟ್ ಮಾಡೀನಿ. 4 ಸೀರೆ ಒಂದಾದಿಂದಾಗ ಸ್ಟಿಚ್ ಮಾಡಿ ಮುಗಿಸಿದೆ. ಅಕ್ಕೈತೋ ಇಲ್ಲೋ, ಅಟ್ಲೀಸ್ಟ್ 2-3 ಸೀರೆ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಮತ್ತೆ ಇನ್ನ ವಿಡಿಯೋನ ಎಡಿಟ್ ಮಾಡ್ಬೇಕು. ಮತ್ತೆ ವಿಡಿಯೋ ಟೆನ್ಷನ್ ಕಡಿಮೆ ಐತೆ, ಇವತ್ ಮಾಡಿದ ವಿಡಿಯೋ ಇವತ್ತ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕಂತೀನಿ. ಸೊ ಅದ್ರದೊಂದೇನು ಟೆನ್ಷನ್ ಇಲ್ಲ ವಿಡಿಯೋದು ಸ್ಪೆಷಲ್. ಸೊ ಓಕೆ, ಇನ್ನ ಬರೀ ಊಟ ಮಾಡೋಣ ಅಂತ. ಸೊ ಈ ಬ್ಲಾಗ್ ನೀವು ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ, ಅಲ್ಲಿವರೆಗೂ ಬೈ ಬಾಯ್.